ರಾಜ ಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಚಿಕ್ಕಪೇಟೆ ಶಾಸಕ ಕಾಂಗ್ರೆಸ್ನ ಆರ್ವಿ ದೇವರಾಜ್ ಒಡೆತನದ ನಾಲ್ಕು ಕಟ್ಟಡಗಳನ್ನು ತೆರವು ಮಾಡಲಾಗಿದೆ. ಬೆಂಗಳೂರಿನ ಸಿದ್ದಯ್ಯ ರಸ್ತೆಯಲ್ಲಿ ರಾಜ ಕಾಲುವೆ ಒತ್ತುವರಿ ಮಾಡಿ ನಿರ್ಮಿಸಿದಂತಹ ನಾಲ್ಕು ಕಟ್ಟಡಗಳನ್ನು ತೆರವು ಮಾಡಲಾಗಿದೆ. ಶಬರಿ ರೆಸಿಡೆನ್ಸಿ, ಪೈ ವೈಭವ್ ಸೇರಿ ಹಲವು ಕಟ್ಟಡಗಳನ್ನು ತೆರವು ಮಾಡಲಾಗಿದೆ. ಇದರಲ್ಲಿ ಪೈ ವೈಭವ್ ಶಾಸಕ ಆರ್ವಿ ದೇವರಾಜ್ಗೆ ಸೇರಿದ್ದವು ಅಂತ ಹೇಳಲಾಗ್ತಾ ಇದ್ದು ಅದನ್ನು ಕೂಡ ತೆರವು ಮಾಡಲಾಗಿದೆ. ಇನ್ನುಳಿದಂತೆ ಶಾಸಕರು ಸೇರಿ ಬಹುತೇಕ ಕಟ್ಟಡದ ಮಾಲೀಕರು ಸ್ವಯಂ ಪ್ರೇರಣೆಯಿಂದಲೇ ರಾಜಕಾಲುವೆಯನ್ನ ಏನು ಒತ್ತುವರಿ ಮಾಡಿಕೊಂಡು ಕಟ್ಟಲಾಗಿದ್ದ ಕಟ್ಟಡಗಳಿದ್ವು ಎಲ್ಲವನ್ನ ಕೂಡ ತೆರವುಗೊಳಿಸಿದ್ದಾರೆ. ಒಟ್ಟು 5 ಮೀಟರ್ ಅಗಲದ ರಾಜಕಾಲುವೆಯ ಜಾಗ ಒತ್ತುವರಿಯಾಗಿದ್ದು ಶಬರಿ ರೆಸಿಡೆನ್ಸಿಯಿಂದ 5 ಮೀಟರ್ ಜಾಗ, ಪೈ ವೈಭವ್ ಕಟ್ಟಡದಿಂದ 3 ಮೀಟರ್ ಜಾಗ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಈಗ ಶಾಸಕರ ಕಟ್ಟಡವನ್ನು ಸೇರಿದಂತೆ ಆ ಭಾಗದಲ್ಲಿದ್ದಂತಹ ಅಕ್ರಮ ಕಟ್ಟಡಗಳನ್ನು ಸ್ವತಃ ಮಾಲೀಕರೇ ಡೆಮಾಲಿಷನ್ ಮಾಡಿಸಿಕೊಂಡು ತೆರವು ಮಾಡಿಕೊಟ್ಟಿದ್ದಾರೆ. ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಚಿಕ್ಕಪೇಟೆ ಶಾಸಕ ಕಾಂಗ್ರೆಸ್ನ ಆರ್ವಿ ದೇವರಾಜ್ ಒಡೆತನದ ನಾಲ್ಕು ಕಟ್ಟಡಗಳನ್ನು ತೆರವು ಮಾಡಲಾಗಿದೆ. ಬೆಂಗಳೂರಿನ ಸಿದ್ದಯ್ಯ ರಸ್ತೆಯಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿ ನಿರ್ಮಾಣ ಮಾಡಲಾಗಿದ್ದಂತಹ ನಾಲ್ಕು ಕಟ್ಟಡಗಳನ್ನು ತೆರವು ಮಾಡಲಾಗಿದೆ. ಶಬರಿ ರೆಸಿಡೆನ್ಸಿ, ಪೈ ವೈಭವ್ ಸೇರಿ ಹಲವು ಕಟ್ಟಡಗಳನ್ನು ತೆರವು ಮಾಡಲಾಗಿದೆ. ಇದರಲ್ಲಿ ಪೈ ವೈಭವ್ ಶಾಸಕ ಆರ್ವಿ ದೇವರಾಜ್ಗೆ ಸೇರಿದಂತಹ ಕಟ್ಟಡ ಆಗಿದೆ, ಇದನ್ನು ಕೂಡ ತೆರವು ಮಾಡಲಾಗಿದೆ. ಉಳಿದಂತೆ ಶಾಸಕರು ಸೇರಿದಂತೆ ಬಹುತೇಕ ಕಟ್ಟಡದ ಮಾಲೀಕರು ಸ್ವಯಂ ಪ್ರೇರಣೆಯಿಂದಾನೇ ರಾಜಕಾಲುವೆ ಒತ್ತುವರಿಯನ್ನು ತೆರವು ಮಾಡಿಕೊಟ್ಟಿದ್ದಾರೆ. ಒಟ್ಟು 5 ಮೀಟರ್ ಅಗಲದ ರಾಜಕಾಲುವೆಯ ಜಾಗ ಒತ್ತುವರಿಯಾಗಿದ್ದು ಶಬರಿ ರೆಸಿಡೆನ್ಸಿಯಿಂದ 5 ಮೀಟರ್ ಜಾಗ, ಪೈ ವೈಭವ್ ಕಟ್ಟಡದಿಂದ 3 ಮೀಟರ್ ಜಾಗ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು.